ಹಾಯ್ ಫ್ರೆಂಡ್ಸ್, ಕೋಚಿಂಗ್ ಫಾರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೇಪರ್ ಒಂದರ ಟ್ರಾನ್ಸ್ಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಯಾವ ರೀತಿ ನಾವು ಭಾಷಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಾನು ಮೊದಲ ಬಾರಿಗೆ ಸೆಂಟೆನ್ಸ್ ವೈಸ್ ತಗೊಂಡಿದ್ದೀನಿ, ಅಂದರೆ ಒಂದೊಂದು ವಾಕ್ಯಕ್ಕೆ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ನಂತರ ಒಂದು ಪ್ಯಾರಾಗ್ರಾಫ್ ಫುಲ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಮೊದಲಿಗೆ ಮೊದಲ ಒಂದು ವಾಕ್ಯವನ್ನು ನೋಡೋಣ. ಕಮ್ಯುನಲಿಸಂ ಇನ್ ಎ ಬ್ರಾಡ್ ಸೆನ್ಸ್ ಮೀನ್ಸ್ ಎ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಟು ಒನ್ಸ್ ಕಮ್ಯುನಿಟಿ. ಇದು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿ ನೋಡೋದಾದರೆ, ವಿಶಾಲಾರ್ಥದಲ್ಲಿ ಕೋಮುವಾದ ಎಂಬುದು ತನ್ನದೇ ಸಮುದಾಯದ ಪರವಾಗಿ ಹೊಂದಿರುವ ಬಲವಾದ ಧೋರಣೆಯಾಗಿದೆ. ನೋಡಿ, ಕಮ್ಯುನಲಿಸಂ ಇನ್ ಎ ಬ್ರಾಡ್ ಸೆನ್ಸ್ ಮೀನ್ಸ್ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಟು ಒನ್ಸ್ ಕಮ್ಯುನಿಟಿ ಅಂತ ಇದೆ. ಕಮ್ಯುನಲಿಸಂ ಅಂದರೆ ಕೋಮುವಾದ, ಇನ್ ಎ ಬ್ರಾಡ್ ಸೆನ್ಸ್ ಅಂದರೆ ವಿಶಾಲಾರ್ಥದಲ್ಲಿ, ಮೀನ್ಸ್ ಎ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಟು ಒನ್ಸ್ ಕಮ್ಯುನಿಟಿ. ಸೊ ಒಂದು ಸಮುದಾಯದ ಪರವಾಗಿ ಅಂದರೆ ಒನ್ಸ್ ಕಮ್ಯುನಿಟಿ, ಅದೇ ರೀತಿ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಬಂದಾಗ ಬಲವಾದ ಧೋರಣೆ ಆಗಿದೆ. ಸೊ ಇಲ್ಲಿ ಗಮನಿಸಬೇಕಿರುವಂಥದ್ದು, ತುಂಬಾ ಜನ ತಪ್ಪು ಮಾಡುವಂಥದ್ದು ಕಮ್ಯುನಲಿಸಂ ಅಂದರೆ, ನಂತರ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿದ ಕೆಳಗೆ ಕೋಮುವಾದ, ಇನ್ ಎ ಬ್ರಾಡ್ ಸೆನ್ಸ್ ವಿಶಾಲ ಅರ್ಥದಲ್ಲಿ, ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಬಲವಾದ ಧೋರಣೆ. ಒಂದು ನೆಕ್ಸ್ಟ್ ಒನ್ಸ್ ಕಮ್ಯುನಿಟಿ, ಒಂದು ಸಮುದಾಯದ ಪರವಾಗಿ. ಸೊ ಈ ರೀತಿ ಬಂದರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸೆಂಟೆನ್ಸ್ ಕರೆಕ್ಟಾಗಿ ಫಾರ್ಮ್ ಆಗಲ್ಲ. ಇಂಗ್ಲೀಷ್ಗೆ ಮತ್ತು ಕನ್ನಡಗೆ ವ್ಯತ್ಯಾಸ ಇದೆ. ಅದರಿಂದ ಕಂಪ್ಲೀಟಾಗಿ ಒಂದು ಸೆಂಟೆನ್ಸನ್ನು ಓದಿ ನಂತರ ನಾವು ಕನ್ನಡದ ವಾಕ್ಯವನ್ನು ಸರಿಯಾಗಿ ಜೋಡಿಸಬೇಕಾಗುತ್ತೆ. ಅದೊಂದನ್ನು ನೆನ್ಪಿಟ್ಕೊಳ್ಳಿ. ನಂತರ ಮುಂದಿನ ವಾಕ್ಯಕ್ಕೆ ಹೋಗೋಣ. ಮುಂದಿನ ವಾಕ್ಯ, ದ ಕಮ್ಯುನಿಟಿ ಮೇ ರೆಫರ್ಸ್ ಟು ರೀಜನ್, ರಿಲಿಜಿಯನ್, ಲ್ಯಾಂಗ್ವೇಜ್ ಆರ್ ಎನಿ ಅದರ್ ಐಡೆಂಟಿಟಿ. ಸೊ ಕನ್ನಡದಲ್ಲಿ ನೋಡೋಣ, ಸಮುದಾಯವೆಂಬುದು ಸ್ಥಳ, ಭಾಷೆ ಅಥವಾ ಮತ್ತೇನಾದರನ್ನು ಗುರುತಿಸಿಕೊಳ್ಳುವುದಾಗಿದೆ. ಸೊ ಇಲ್ಲಿ ಕಮ್ಯುನಿಟಿ ಅಂದರೆ ಸಮುದಾಯ, ಮೇ ರೆಫರ್ಸ್ ಟು ರೀಜನ್ ಸ್ಥಳ, ರಿಲಿಜಿಯನ್ ಧರ್ಮ, ಲ್ಯಾಂಗ್ವೇಜ್ ಭಾಷೆ, ಆರ್ ಎನಿ ಅದರ್ ಐಡೆಂಟಿಟಿ ಅಥವಾ ಮತ್ತೇನಾದರೂ ಗುರುತನ್ನು ಗುರುತಿಸಿಕೊಳ್ಳುವುದಾಗಿದೆ. ಮುಂದಿನ ವಾಕ್ಯಕ್ಕೆ ಹೋಗೋಣ. ಕಮ್ಯುನಲಿಸಂ ಇನ್ ಇಂಡಿಯಾ ರೆಫರ್ಸ್ ಟು ಅಟ್ಯಾಚ್ಮೆಂಟ್ ಆಫ್ ಎ ಪರ್ಸನ್ ಟು ಈಸ್ ರಿಲಿಜಿಯಸ್ ಐಡೆಂಟಿಟಿ. ಭಾರತದಲ್ಲಿ ಕೋಮುವಾದವೆಂದರೆ ವ್ಯಕ್ತಿಯು ಧಾರ್ಮಿಕವಾಗಿ ಗುರುತಿಸಿಕೊಳ್ಳುವ ಸಂಬಂಧವಾಗಿದೆ. ಸೊ ಇಲ್ಲಿ ರಿಲಿಜಿಯಸ್ ಐಡೆಂಟಿಟಿ ಹೊಸ ಪದ ಇದೆ. ಒಂದು ಧಾರ್ಮಿಕವಾಗಿ ಗುರುತಿಸಿಕೊಳ್ಳುವುದು, ಅಟ್ಯಾಚ್ಮೆಂಟ್ ಅಂದರೆ ಸಂಬಂಧ. ಸೊ ಕಮ್ಯುನಿಸಂ ಆಲ್ರೆಡಿ ಹೇಳಿದ್ವಿ. ಸೊ ಅಂದರೆ ಕಮ್ಯುನಿಸಂ ಇನ್ ಇಂಡಿಯಾ ರೆಫರ್ಸ್ ಟು ಅಟ್ಯಾಚ್ಮೆಂಟ್ ಆಫ್ ಎ ಪರ್ಸನ್ ಟು ಈಸ್ ರಿಲಿಜಿಯಸ್ ಐಡೆಂಟಿಟಿ. ಭಾರತದಲ್ಲಿ ಕೋಮುವಾದ ಎಂದರೆ ವ್ಯಕ್ತಿಯು ಧಾರ್ಮಿಕವಾಗಿ ಗುರುತಿಸಿಕೊಳ್ಳುವ ಸಂಬಂಧವಾಗಿದೆ. ಮುಂದಿನ ವಾಕ್ಯಕ್ಕೆ ಹೋಗೋಣ. ದ ಫಾಲೋಯಿಂಗ್ ಪಾಯಿಂಟ್ಸ್ ಡಿಸ್ಕ್ರೈಬ್ ದ ವೇರಿಯಸ್ ಪೆಸೆಟ್ಸ್ ಆಫ್ ಕಮ್ಯುನಲಿಸಂ ಇನ್ ಇಂಡಿಯಾ. ಮುಂದಿನ ವಿಷಯಗಳು ಭಾರತದಲ್ಲಿ ಕೋಮುವಾದದ ವಿವಿಧ ಮುಖಗಳ ಬಗ್ಗೆ ವಿಶ್ಲೇಷಿಸುತ್ತದೆ. ಇಲ್ಲಿ ಫೆಸೆಟ್ಸ್ ಅಂತ ಇದೆ. ಫೆಸೆಟ್ಸ್ ಅಂದರೆ ಒಂದು ವಿವಿಧ ಮುಖಗಳು ಅಂತ ಹೇಳ್ಬೋದು. ಅದೇ ರೀತಿ ಹೊಸ ಪಾಯಿಂಟ್ ಏನಿಲ್ಲ. ಡಿಸ್ಕ್ರೈಬ್ಸ್ ಅಂದರೆ ವಿಶ್ಲೇಷಿಸುತ್ತದೆ ಅಥವಾ ವಿವರಣೆಯನ್ನು ನೀಡುತ್ತದೆ ಅನ್ನೋ ಒಂದು ಪದದ ಅರ್ಥ ಬರುತ್ತೆ. ಸೊ ಮುಂದಿನ ವಾಕ್ಯಕ್ಕೆ ಹೋಗೋಣ. ದ ರಿಲಿಜಿಯಸ್ ಐಡೆಂಟಿಟಿ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಪೀಪಲ್ ಹೂ ಆರ್ ಪ್ರಾಕ್ಟೀಸಿಂಗ್ ಕಮ್ಯುನಲಿಸಂ. ಸೊ ಇದರ ಅರ್ಥ, ಧಾರ್ಮಿಕವಾಗಿ ಗುರುತಿಸಿಕೊಳ್ಳುವುದು ಕೋಮುವಾದವನ್ನು ಅನುಸರಿಸುವ ಜನರ ಮೇಲೆ ಪ್ರಮುಖ ಪಾತ್ರವನ್ನು ಬೀರುತ್ತದೆ. ಸೊ ಇಲ್ಲಿ ರಿಲಿಜಿಯಸ್ ಐಡೆಂಟಿಟಿ ಅಂದರೆ ಧಾರ್ಮಿಕವಾಗಿ ಗುರುತಿಸಿಕೊಳ್ಳುವುದು, ಮೇಜರ್ ರೋಲ್ ಅಂದರೆ ಪ್ರಮುಖ ಪಾತ್ರ, ಅದೇ ರೀತಿ ಹೂ ಆರ್ ಪ್ರಾಕ್ಟೀಸಿಂಗ್ ಕಮ್ಯುನಲಿಸಂ, ಯಾರು ಧಾರ್ಮಿಕತೆಯನ್ನು ಅನುಸರಿಸುತ್ತಾರೋ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಕ್ಟೀಸಿಂಗ್ ಕಮ್ಯುನಲಿಸಂ ಅಂದರೆ ಕೋಮುವಾದವನ್ನು ಅನುಸರಿಸುತ್ತಿರುವಂಥವರು. ಮುಂದಿನ ವಾಕ್ಯಕ್ಕೆ ಹೋಗೋಣ.
ಕಮ್ಯುನಲಿಸಂ ಅಥವಾ ಕಮ್ಯುನಿಸಂ ಅಂತ ಹಾಕಿದೀನಿ ಇಲ್ಲಿ. ಕಮ್ಯುನಲಿಸಂ ಆಲ್ಸೋ ಮೀನ್ಸ್ ದಟ್ ಪೀಪಲ್ ಫ್ರಮ್ ಒನ್ ಗ್ರೂಪ್ ಆಫ್ ರಿಲಿಜಿಯನ್ ಟ್ರೀಟ್ ಪೀಪಲ್ ಫ್ರಮ್ ಅದರ್ ರಿಲಿಜನ್ ವಿತ್ ಹೇಟ್ರೆಡ್ ಅಂಡ್ ಕಂಟೆಂಪ್ಟ್. ಸೊ ಕನ್ನಡದಲ್ಲಿ ನೋಡೋಣ, ಕೋಮುವಾದವು ಒಂದು ಧಾರ್ಮಿಕ ಜನರ ಗುಂಪು ಮತ್ತು ಇನ್ನೊಂದು ಧಾರ್ಮಿಕ ಜನರ ಗುಂಪಿನ ನಡುವೆ ದ್ವೇಷ ಮತ್ತು ತಿರಸ್ಕಾರ ಭಾವನೆ ಬೆಳೆಸುವುದಾಗಿದೆ. ಸೊ ಇಲ್ಲಿ ವರ್ಡ್ಸ್ ನೋಡೋದಾದ್ರೆ ಪದಗಳು, ಸೊ ಇದು ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತದೆ ಇಲ್ಲಿ ಹೇಟ್ರೆಡ್ ಅಂತ ಇದೆ. ಸೊ ಹೊಸ ಪದ ಹೇಟ್ರೆಡ್. ಸೊ ಹೇಟ್ರೆಡ್ ಅಂದರೆ ಒಂದು ತಿರಸ್ಕಾರ ಭಾವನೆ, ಕಂಟೆಂಪ್ಟ್ ಅಂದರೆ ದ್ವೇಷದ ಭಾವನೆ. ಸೊ ದ್ವೇಷ ಮತ್ತು ತಿರಸ್ಕಾರದ ಭಾವನೆಯನ್ನು ಇನ್ನೊಂದು ಧರ್ಮದ ಜನರ ನಡುವೆ ನಾವು ಬೆಳೆಸ್ಕೊಳ್ಳೋದಾಗಿದೆ ಅಂತ ಈ ಒಂದು ವಾಕ್ಯದ ಅರ್ಥ. ಮುಂದಿನ ವಾಕ್ಯಕ್ಕೆ ಹೋಗೋಣ. ದ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಕಮ್ಯುನಲಿಸಂ ಲೀಡ್ಸ್ ಟು ವೈಲೆನ್ಸ್ ಬಿಟ್ವೀನ್ ಟೂ ಕಮ್ಯುನಿಟೀಸ್. ದ ಪೀಪಲ್ ಆಫ್ ಕಮ್ಯುನಲ್ ವೈಲೆನ್ಸ್ ಈಸ್ ವೈಡ್ ಸ್ಪ್ರೆಡ್ ಇನ್ ಇಂಡಿಯಾ. ಕನ್ನಡದಲ್ಲಿ ನೋಡೋಣ, ಅತಿಯಾದ ಕೋಮುವಾದವು ಎರಡು ಸಮುದಾಯಗಳ ನಡುವಿನ ಗಲಭೆಗಳಿಗೆ ದೂಡುತ್ತದೆ ಅಥವಾ ಗಲಭೆಗಳನ್ನು ಮುನ್ನಡೆಸುತ್ತದೆ ಅಂತಾದರೂ ಹೇಳ್ಬೋದು. ನಂತರ ಭಾರತದಾದ್ಯಂತ ಕೋಮುವಾದದ ಸಮಸ್ಯೆಯು ವ್ಯಾಪಕವಾಗಿ ಹರಡಿದೆ. ಸೊ ಇಲ್ಲಿ ಹೊಸ ವರ್ಡ್ಗಳು ಎಕ್ಸ್ಟ್ರೀಮ್, ಎಕ್ಸ್ಟ್ರೀಮ್ ಅಂದರೆ ಅತಿಯಾದ. ಕಮ್ಯುನಲಿಸಂ ಲೀಡ್ಸ್ ಟು ವೈಲೆನ್ಸ್, ವೈಲೆನ್ಸ್ ಅಂದರೆ ಗಲಭೆ ಬಿಟ್ವೀನ್ ಟೂ ಕಮ್ಯುನಿಟೀಸ್, ಸೊ ಎರಡು ಸಮುದಾಯಗಳ ನಡುವೆ ಅಂತ ಅರ್ಥ ಬರುತ್ತೆ. ದ ಪ್ರಾಬ್ಲಮ್ ಆಫ್ ಕಮ್ಯುನಲ್ ವೈಲೆನ್ಸ್, ಕಮ್ಯುನಲ್ ವೈಲೆನ್ಸ್ ಅಂದರೆ ಕೋಮು ಗಲಭೆ. ವೈಡ್ ಸ್ಪ್ರೆಡ್ ಇನ್ ಇಂಡಿಯಾ, ವೈಡ್ ಸ್ಪ್ರೆಡ್ ಅಂದರೆ ವ್ಯಾಪಕವಾಗಿ ಹರಡಿದೆ ಅನ್ನೋದು ಅರ್ಥವನ್ನು ನೀಡುತ್ತೆ. ಮುಂದಿನ ವಾಕ್ಯಕ್ಕೆ ಹೋಗೋಣ. ಫಾರ್ ಎಕ್ಸಾಂಪಲ್ ವೈಲೆನ್ಸ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್, ಉದಾಹರಣೆಗೆ ಹಿಂದೂ ಮತ್ತು ಮುಸ್ಲಿಂ ನಡುವಿನ ಗಲಭೆಗಳು. ಸೊ ಇದು ಈಸಿಯಾಗಿ ನಾವು ನೆನಪಿಟ್ಕೋಬಹುದು. ನಂತರ ನಾವು ಮುಂದಿನ ಈಗ ಕಂಪ್ಲೀಟ್ ಪ್ಯಾರಾವನ್ನು ಓದಿ ಅದರ ಅರ್ಥವನ್ನು ಹೇಳ್ತೀನಿ. ಸೊ ನೋಡೋಣ ಇಂಗ್ಲೀಷಲ್ಲಿ ಇರುವಂಥದ್ದು. ಕಮ್ಯುನಲಿಸಂ ಇನ್ ಎ ಬ್ರಾಡ್ ಸೆನ್ಸ್ ಮೀನ್ಸ್ ಎ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಟು ಒನ್ಸ್ ಕಮ್ಯುನಿಟಿ. ದ ಕಮ್ಯುನಿಟಿ ಮೇ ರೆಫರ್ಸ್ ಟು ರೀಜನ್, ರಿಲಿಜಿಯನ್, ಲ್ಯಾಂಗ್ವೇಜ್ ಆರ್ ಎನಿ ಅದರ್ ಐಡೆಂಟಿಟಿ. ಕಮ್ಯುನಲಿಸಂ ಇನ್ ಇಂಡಿಯಾ ರೆಫರ್ಸ್ ಟು ಅಟ್ಯಾಚ್ಮೆಂಟ್ ಆಫ್ ಎ ಪರ್ಸನ್ ಟು ಈಸ್ ರಿಲಿಜಿಯಸ್ ಐಡೆಂಟಿಟಿ. ದ ಫಾಲೋಯಿಂಗ್ ಪಾಯಿಂಟ್ಸ್ ಡಿಸ್ಕ್ರೈಬ್ ದ ವೇರಿಯಸ್ ಪೆಸೆಟ್ಸ್ ಆಫ್ ಕಮ್ಯುನಲಿಸಂ ಇನ್ ಇಂಡಿಯಾ. ದ ರಿಲಿಜಿಯಸ್ ಐಡೆಂಟಿಟಿ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಪೀಪಲ್ ಹೂ ಆರ್ ಪ್ರಾಕ್ಟಿಸಿಂಗ್ ಕಮ್ಯುನಲಿಸಂ. ಕಮ್ಯುನಲಿಸಂ ಆಲ್ಸೋ ಮೀನ್ಸ್ ದಟ್ ಪೀಪಲ್ ಫ್ರಮ್ ಒನ್ ಗ್ರೂಪ್ ಆಫ್ ಎ ರಿಲಿಜಿಯನ್ ಟ್ರೀಟ್ ಪೀಪಲ್ ಫ್ರಮ್ ಅದರ್ ರಿಲಿಜಿಯನ್ ವಿತ್ ಹೇಟ್ರೆಡ್ ಅಂಡ್ ಕಂಟೆಂಪ್ಟ್. ದ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಕಮ್ಯುನಲಿಸಂ ಲೀಡ್ಸ್ ಟು ವೈಲೆನ್ಸ್ ಬಿಟ್ವೀನ್ ಟೂ ಕಮ್ಯುನಿಟೀಸ್. ದ ಪ್ರಾಬ್ಲಮ್ ಆಫ್ ಕಮ್ಯುನಲ್ ವೈಲೆನ್ಸ್ ಈಸ್ ವೈಡ್ ಸ್ಪ್ರೆಡ್ ಇನ್ ಇಂಡಿಯಾ. ಫಾರ್ ಎಕ್ಸಾಂಪಲ್ ವೈಲೆನ್ಸ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್. ಸೊ ಇದನ್ನ ಕನ್ನಡದಲ್ಲಿ ನೋಡೋಣ. ವಿಶಾಲಾರ್ಥದಲ್ಲಿ ಕೋಮುವಾದ ಎಂಬುದು ತನ್ನದೇ ಸಮುದಾಯದ ಪರವಾಗಿ ಹೊಂದಿರುವ ಬಲವಾದ ಧೋರಣೆಯಾಗಿದೆ. ಸಮುದಾಯವೆಂಬುದು ಸ್ಥಳ, ಧರ್ಮ, ಭಾಷೆ ಮತ್ತೇನಾದರನ್ನು ಗುರುತಿಸಿಕೊಳ್ಳುವುದಾಗಿದೆ. ಭಾರತದಲ್ಲಿ ಕೋಮುವಾದ ಎಂದರೆ ಒಬ್ಬ ವ್ಯಕ್ತಿಯು ಧಾರ್ಮಿಕವಾಗಿ ಗುರುತಿಸಿಕೊಳ್ಳುವ ಸಂಬಂಧವಾಗಿದೆ. ಈ ಮುಂದಿನ ವಿಷಯಗಳು ಭಾರತದಲ್ಲಿ ಕೋಮುವಾದದ ವಿವಿಧ ಮುಖಗಳ ಬಗ್ಗೆ ವಿಶ್ಲೇಷಿಸುತ್ತದೆ. ಧಾರ್ಮಿಕವಾಗಿ ಗುರುತಿಸಿಕೊಳ್ಳುವುದು ಕೋಮುವಾದವನ್ನು ಅನುಸರಿಸುವ ಜನರ ಮೇಲೆ ಪ್ರಮುಖ ಪ್ರಭಾವ ಬೀರುತ್ತದೆ. ಕೋಮುವಾದವು ಒಂದು ಧಾರ್ಮಿಕ ಜನರ ಗುಂಪು ಮತ್ತು ಇನ್ನೊಂದು ಧಾರ್ಮಿಕ ಗುಂಪಿನ ಜನರ ನಡುವೆ ದ್ವೇಷ ಮತ್ತು ತಿರಸ್ಕಾರ ಭಾವನೆ ಬೆಳೆಸುವುದಾಗಿದೆ. ಅತಿಯಾದ ಕೋಮುವಾದವು ಎರಡು ಸಮುದಾಯಗಳ ನಡುವಿನ ಗಲಭೆಗಳಿಗೆ ದೂಡುತ್ತದೆ ಅಥವಾ ಮುನ್ನಡೆಸುತ್ತದೆ. ಭಾರತದಾದ್ಯಂತ ಕೋಮುವಾದದ ಸಮಸ್ಯೆಯು ವ್ಯಾಪಕವಾಗಿ ಹರಡಿದೆ, ಉದಾಹರಣೆಗೆ ಹಿಂದೂ ಮುಸ್ಲಿಂ ನಡುವಿನ ಗಲಭೆಗಳು. ಇದಿಷ್ಟು ಈ ಒಂದು ವಿಡಿಯೋದ ಕನ್ನಡ ಟು ಇಂಗ್ಲಿಷ್ ಅಥವಾ ಇಂಗ್ಲಿಷಿಂದ ಕನ್ನಡ ಒಂದು ಟ್ರಾನ್ಸ್ಲೇಷನ್ ಅಂತ ಹೇಳ್ಬೋದು. ಸೊ ನೀವು ಯಾವುದೇ ಒಂದು ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಸೊ ಕನ್ನಡ ಮತ್ತು ಇಂಗ್ಲಿಷ್ಗೆ ತುಂಬ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ನೀವು ಡೈರೆಕ್ಟ್ ಪದಗಳನ್ನು ಟ್ರಾನ್ಸ್ಲೇಟ್ ಮಾಡೋದು ಬಿಡಿ, ನೀವು ವಾಕ್ಯವನ್ನು ನೀವು ಟ್ರಾನ್ಸ್ಲೇಟ್ ಮಾಡೋದನ್ನ ಕಲ್ಕೋಬೇಕಾಗುತ್ತೆ. ಸೊ ವಾಕ್ಯವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಸರಿಯಾದ ನಿಮಗೆ ಉತ್ತರ ಸಿಗುತ್ತೆ.
ಅದೇ ರೀತಿ ಎಲ್ಲ ಪದಗಳಿಗೆ ನಿಮಗೆ ಅರ್ಥ ಗೊತ್ತಿಲ್ಲ ಅಂದರೆ ಆ ಒಂದು ಪದದ ಒಂದು ಸಮವಾದ ಒಂದು ಅರ್ಥವನ್ನು ನೀಡುವಂಥ ಪದವನ್ನು ಬರೆದ್ರೂ ಸಾಕು. ಸೊ ಪ್ರತಿಯೊಂದು ಪದಕ್ಕೂ ನಮಗೆ ಎಕ್ಸಾಮಲ್ಲಿ ಕೂತ್ಕೊಂಡಾಗ ನೆನಪು ಬರಲ್ಲ. ಸೊ ಅದರಿಂದ ಸಮವಾದ ಪದ ಅದರ ಸಮನಾದ ಅರ್ಥ ಕೊಡುವಂತಹ ಪದವನ್ನು ನೀವು ಬರೆದ್ರೆ ಸಾಕು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.